ಏನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಸಿ ಎಂ ಗುದ್ದಾಟ ನಡೀತಾ ಇದೆ ಮೂವರು ಡಿ ಸಿ ಎಂ ಮಾಡಿದರೆ ಶೀಘ್ರವೇ ಸರ್ಕಾರ ಪತನ ಅಂತ ರಾಜಣ್ಣ ಹೇಳಿಕೆ ಒಂದಷ್ಟು ಸಂಚಲನ ಸೃಷ್ಟಿ ಮಾಡಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಮೂವರು ಡಿ ಸಿ ಎಂ ಹುದ್ದೆ ಸೃಷ್ಟಿ ಅನಿವಾರ್ಯತೆ ಇದೆ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಬೇಕಾದ್ರೆ ಇದರ ಅಗತ್ಯತೆ ಇದೆ ಒಂದು ವೇಳೆ ಕಡಿಮೆ ಲೋಕಸಭಾ ಸ್ಥಾನವನ್ನು ಗೆದ್ರೆ ರಾಜ್ಯದಲ್ಲಿ ಅಭದ್ರ ಸರ್ಕಾರ ಉಂಟಾಗುತ್ತೆ ಎಂತ ಸಚಿವ ಕೆ ಎನ್ ರಾಜಣ್ಣ ಸ್ಫೋಟ ಹೇಳಿಕೆಯನ್ನು ನೀಡಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ಲೋಕಸಭೆ ಚುನಾವಣೆ ನಂತರ ಪತನ ಆಗುತ್ತೆ ಅಂತ ಪರೋಕ್ಷ ಸಂದೇಶವನ್ನು ನೀಡಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಒಳ ರಾಜಕೀಯದಲ್ಲಿ ಎಲ್ಲವೂ ಸರಿಲ್ಲ ಎಂಬುದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಡಿಸಿಯ ಮುದ್ದೆ ಸೃಷ್ಟಿ ಬಗ್ಗೆ ನಾನು ನೀಡಿದ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಯಾಕೆ ನನ್ನ ಕ್ಲಾರಿಫಿಕೇಶನ್ ಪಡಿಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ತಾನೆ ಅವರೇ ಕರೆದು ಕೇಳಿ ನಾನಂತೂ ಈವರೆಗೆ ಕೆ ಶಿವಕುಮಾರ್ ನನ್ನ ಭೇಟಿ ಮಾಡಿಲ್ಲ ಅಂತ ಎನ್ ರಾಜಣ್ಣ ಹೇಳಿದ್ದಾರೆ ಇನ್ನು ಕೆ ಎಸ್ ಈಶ್ವರಪ್ಪ ಎಲ್ಲಿ ಕಾಮೆಂಟ್ ಹಾಕೋ ಇದಕ್ಕೆ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಎಂ ಚೇಲಾಗಳು ಮತ್ತು ಸಿಎಂ ಸಿದ್ದರಾಮಯ್ಯ ಡಿ ಕೆಸಿ ಚೇಲಾಗಳು ಮಾತನಾಡುತ್ತಿದ್ದಾರೆ ಅವರಾಗಿ ಹಲವು ವಿಚಾರಗಳನ್ನು ಗೊಂದಲವಿದೆ ಲೋಕಸಭಾ ಚುನಾವಣೆ ಪೂರ್ವ ಅಥವಾ ನಂತರ ಈ ಸರ್ಕಾರ ಪತನ ಆಗಲಿದೆ ಅಂತ ಮಾಜಿ ಸಚಿವ ಈಶ್ವರಪ್ಪ ಭವಿಷ್ಯ ನುಡಿದಿದ್ದಾರೆ ಯಾಕೆ ಡಿಸಿಎಂ ಇನ್ನೂ ಜನ ಮಾಡೋದು ಸಂಘಟನಾತ್ಮಕವಾಗಿ ಒಳ್ಳೆಯದು ಅನ್ನೋದು ಕಾಂಗ್ರೆಸ್ಸಿಗರ ಸಲಹೆ ಕಾರಣ ಇಷ್ಟೇ ವಾಲ್ಮೀಕಿ ಸಮುದಾಯದ ರಾಮುಲು ಅವ್ರನ್ನ ಡಿಸಿಎಂ ಮಾಡ್ತೀವಿ ಅಂತ ಬಿಜೆಪಿಯವರು ಯಾವ ಮಾರ್ ಮಾಡಲಿಲ್ಲ ಹೀಗಾಗಿ ಎಸ್ಟಿ ಮೀಸಲು ಕ್ಷೇತ್ರಗಳು ಈಗ ರಮೇಶ್ ಜಾರಕಿಹೊಳಿ ಟಿ ಸಮುದಾಯ ಅವ್ರು ಗೆದ್ದಿದ್ದಾರೆ ಅವರು ಜನರಲ್ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಅರ್ಬಾವಿನಲ್ಲಿ ಜನರಲ್ ಕ್ಷೇತ್ರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಗೆದ್ದಿದ್ದಾರೆ ಆದರೆ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿ ಒಂದು ಸ್ಥಾನವನ್ನು ಗೆದ್ದಿಲ್ಲ ಹಾಗಾಗಿ ವಾಲ್ಮೀಕಿ ಸಮುದಾಯ ಲಿಂಗಾಯತ ಸಮುದಾಯ ಗಟ್ಟಿಯಾಗಿತ್ತು ಬಿಜೆಪಿ ಜೊತೆ ಅವರೆಲ್ಲ ಈಗ ಕಿತ್ಕೊಂಡು ಬಂದವರೆ ಈ ಟೈಮಲ್ಲಿ ವಾಲ್ಮೀಕಿ ಸಮುದಾಯಕ್ಕೊಂದು ಲಿಂಗಾಯತರಿಗೊಂದು ಮತ್ತು ದಲಿತರಿಗೊಂದು ಕೊಟ್ಟರೆ ಮತ್ತಷ್ಟು ಲೋಕಸಭೆಗೆ ಓಟ್ ಎಲ್ಪ್ ಹೆಚ್ಚಾಗುತ್ತೆ ಅನ್ನೋದು ಒಂದು ರೀತಿಯ ಸ್ಟ್ರಾಟಜಿ ಕರೆಕ್ಟ್ ಇದೆ ಹೇಳೋದೇನು ತಪ್ಪೇನಿಲ್ಲ ಹಿಂದೆ ಮಾಡಿಲ್ವ ಬಿ ಜೆ ಪಿಯವರು ಆರ್ ಅಶೋಕು ಗೋವಿಂದ ಕಾರಜೋಳ ಕೆ ಎಸ್ ಈಶ್ವರಪ್ಪ ಇವ್ರನ್ನ ಡಿ ಸಿ ಎಂ ಮಾಡಿರಲಿಲ್ವೇ ಅಶ್ವಥ್ ನಾರಾಯಣು ಲಕ್ಷ್ಮಣ್ ಸವದಿ ಗೋವಿಂದ ಕಾರಜೋಳ ಡಿ ಸಿ ಎಂ ಮಾಡಿರಲಿಲ್ವೇ ಈ ಟೈಪು ಸೊ ಹಾಗಾಗಿ ಈ ಡಿ ಸಿ ಎಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಆಗಿದೆ ಆದರೆ ಡಿ ಸಿ ಎಂ ಮಾಡಿದಿರೋ ಸರ್ಕಾರ ಪತನ ಅನ್ನೋ ಹೇಳಿಕೆ ಇದೆಯಲ್ಲ ಇದೇನೋ ಮತ್ತಷ್ಟು ಲೆಕ್ಕಾಚಾರ ಕಾರಣ ಆಗ್ತಿದೆ ಇನ್ನು ಐದು ವರ್ಷಕ್ಕೆ ಪ್ರಪಂಚ ಮುಳುಗೋಗುತ್ತೆ ನೆಕ್ಸ್ಟ್ ಯಾವ ಚುನಾವಣೆ ಬರಲ್ಲ ಇನ್ಯಾರಿಗೂ ಅಧಿಕಾರ ಸಿಗಲ್ಲ ಎಲ್ಲ ಇಲ್ಲೇ ಉಂಡು ತಿಂದು ತೇಗಿ ಹಂಚ್ಕೊಂಡು ತೀರ್ಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇದಂಗೆ ಕಾಣ್ತಾ ಇದೆ ದೊಡ್ಡ ಬಹುಮತ ಸಿಕ್ಕಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಸಿ ಎಂಗೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನೋ ಅಲಿಖಿತವಾದಂಥ ಚರ್ಚೆಗಳು ಅಂದರೆ ಯಾರು ಅನೌನ್ಸ್ ಮಾಡಿಲ್ಲ ಅವರು ಸೆಂಟ್ರಲ್ ಅವ್ರು ಅದು ಬೇರೆ ಕತೆ ಸೊ ನಡೀತಾ ಇದೆ ಇದು ಹೀಗೆಪಲ್ಲಿ ಮತ್ತೆ ಮೂವತ್ತು ಡಿ ಸಿ ಎಂ ಮಾಡಿದರೆ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡ್ತಾರಾ ಇಲ್ವಾ ಇವೆಲ್ಲವೂ ಇದೆ ಇದು ಕಾಂಗ್ರೆಸ್ ಒಳಗಿನ ಒಂದು ರೀತಿಯ ಡಿ ಸಿ ಎಂ ಡಿಶುಮ್ ಡಿಶುಮ್ ಕತೆ ಬಟ್ ಮೂರು ಜನ ಡಿ ಸಿ ಎಂ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಲಾಭ ಇದೆ ಬಿ ಜೆ ಪಿಯವರು ವಾಲ್ಮೀಕಿ ಸಮುದಾಯದವ್ರನ್ನ ಡಿ ಸಿ ಎಂ ಮಾಡಿಲ್ಲ ಕಾಂಗ್ರೆಸ್ ಅವರು ಮಾಡಿದ್ರೆ ಸತೀಶ್ ಅವ್ರನ್ನ ಡಿ ಸಿ ಎಂ ಮಾಡಿದ್ರೆ ಲಾಭ ಆಗುತ್ತೆ ಅಂತ ಹೆಂಗಿದ್ರು ಲಿಂಗಾಯತನ ಮೂಲಕ್ಕೆ ತಳ್ತವ್ರು ಬಿ ಜೆ ಪಿಯವರು ಈ ಟೈಮಲ್ಲಿ ಈಶ್ವರ್ ಖಂಡ್ರೆ ಅವ್ರನ್ನ ಡಿ ಸಿ ಎಂ ಮಾಡಿದ್ರೆ ಲಾಭ ಆಗತ್ತೆ ಅಂತ ಪರಮೇಶ್ವರ್ ಅವರು ತನ್ನ ಜೀವಿತಾವಧಿಯಲ್ಲಿ ಸಿ ಎಮ್ ಸಾಧ್ಯ ಇಲ್ಲ ಈಗ ಇನ್ನೊಂದು ಇನ್ನೂ ಡಿ ಸಿ ಎಮ್ ಸಿಕ್ಕರೆ ಲಾಭ ಅಂತ ಅವ್ರ ಲೆಕ್ಕಾಚಾರಗಳು ಸೊ ನಡೀತಿದೆ ಆದ್ರೇನು ತಪ್ಪೇನಿಲ್ಲ ಮುನಿಯಪ್ಪ ಅವ್ರನ್ನೇ ಸಿ ಎ ಮಾಡ್ಬೋದು ಯಾರಿಗೂ ಗೊತ್ತು ಸೊ ಹಿಂಗಿದೆ ಸೊ ಅವರು ಅವರ ಒತ್ತಾಯ ಏನಿದೆಯಲ್ಲ ಅದು ರೈಟ್ ಕರೆಕ್ಟ್ ಇದೆ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಬಟ್ ಗೊತ್ತಿಲ್ಲ ಏನಾಗುತ್ತೆ ಕಾಂಗ್ರೆಸ್ಸಲ್ಲಿ ಅಂತ